ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಖುಷಿ, ಎಕ್ಸೈಟ್ಮೆಂಟ್, ಟೆನ್ಷನ್ ತುಂಬ ಜಾಸ್ತಿ ಇದೆ. ನರ್ವಸ್ ಸ್ವಲ್ಪ ಜಾಸ್ತಿ ಇದೆ, ಬಿಕಾಸ್ ನಾನು ಆಕ್ಟ್ರೆಸ್ ಆಗೋಕ್ಕೂ ಮುಂಚೆ ನನ್ನ ಫಸ್ಟ್ ಸ್ಟೇಜ್ ನಾನು ಸುದೀಪ್ ಸರ್ ಜೊತೆ ಶೇರ್ ಮಾಡಿದ್ದು. ಆ್ಯಂಡ್ ಐ ಥಿಂಕ್ ಈಸ್ ಆಲ್ವೇಸ್ ಬಿನ್ ಲಕ್ಕಿ ಸರ್, ಯು ಆಲ್ವೇಸ್ ಬಿನ್ ಲಕ್ಕಿ ಟು ಮೀ. ಲವ್ ಮಾಕ್ ಟಿಲ್ಗೂ ನೀವು ಬಂದು ಲಾಂಚ್ ಮಾಡಿದಾಗ ಸಿನಿಮಾ ಸೂಪರ್ ಹಿಟ್ ಆಯಿತು, ಮತ್ತು ಹೊಯ್ಸಳ ಕೂಡ ಬಂದಿದ್ದೀರಾ. ನನಗೆ ಕಾಪ್ ಫಿಲ್ಮ್ಸಲ್ಲಿ ಫೇವ್ರೆಟ್ ಕೆಂಪೇಗೌಡ, ಇವತ್ತು ಹೊಯ್ಸಳ ಅವರೇ ಲಾಂಚ್ ಮಾಡಿರೋದು ಇನ್ನೂ ಒಂಥರ ತುಂಬ ಸ್ಪೆಷಲ್ ಮೂಮೆಂಟ್. ಕೆ ಆರ್ ಜಿ ಅವರೊಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು, ಬಿಕಾಸ್ ಬಡವರ ಆಸ್ಕಲಲ್ಲಿ ನಮಗೆ ಡಿಸ್ಟ್ರಿಬ್ಯೂಷನ್ ಮಾಡಿದರು. ಥ್ಯಾಂಕ್ ಯು, ಯು ಗೈಸ್ ಆರ್ ಲೈಕ್ ಮೈ ಬ್ರದರ್ಸ್ ಅಂತ ತುಂಬ ಹೆಮ್ಮೆ ಆಗುತ್ತೆ ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದಕ್ಕೆ. ಆ್ಯಂಡ್ ಧನಂಜಯ್, ಆಫ್ ಕೋರ್ಸ್ ನಿಮ್ಮೊಟ್ಟಿಗೆ ಮೂರನೇ ಸಿನಿಮಾ ನಾನು ಇದು ಮಾಡ್ತಾ ಇರೋದು, ಹ್ಯಾಟ್ರಿಕ್ ಸಿನಿಮಾ, ಎಸ್ ಮೂರನೇ ಸಿನಿಮಾ. ನಿಮ್ಮ ಒಂದು ಪಾತ್ರಗಳು ಯೂನಿವರ್ಸ್ ಇದೆ, ಆ್ಯಂಡ್ ಅದಕ್ಕೆ ಗುರುದೇವ್ ಹೊಯ್ಸಳ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗ್ತಾನೆ. ಆ್ಯಂಡ್ ಡೆಫಿನೆಟ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವಂಡರ್ಫುಲ್, ತುಂಬ ಇಂಟೆನ್ಸ್ ಆಗಿ ಸಕ್ಕದಾಗಿ ಕಾಣಿಸ್ತೀರಾ ಸಿನಿಮಾಲಿ. ಸೊ ಇಟ್ ಇಸ್ ಅಗೇನ್ ಗೋಯಿಂಗ್ ಟು ಬಿ ಅ ವಂಡರ್ಫುಲ್ ಕ್ಯಾರೆಕ್ಟರ್ ಫಾರ್ ಯು. ನಾನು ಸಿನಿಮಾಲಿ ಗಂಗಾ ಅನ್ನೋ ಒಂದು ರೋಲ್ನ ಪ್ಲೇ ಮಾಡ್ತಾ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಇಷ್ಟು ಮೆಚ್ಯೂರ್ಡ್ ಆಗಿ ಇಷ್ಟು ರೆಸ್ಪಾನ್ಸಿಬಲ್ ರೋಲ್ನ ಮಾಡ್ತಾ ಇರೋದು. ಆ್ಯಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಟೆನ್ಷನ್ ಆಗ್ತಿತ್ತು, ಬಿಕಾಸ್ ಧನಂಜಯ್ ಅವರು ತುಂಬ ಇಂಟೆನ್ಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಆ ಪೊಲೀಸ್ ಆಫೀಸರ್ ಹೆಂಡತಿ ರೋಲ್ನ ಮ್ಯಾನೇಜ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು, ಬಟ್ ಥ್ಯಾಂಕ್ಸ್ ಟು ಆ ಡೈರೆಕ್ಟರ್, ತುಂಬ ಒಳ್ಳೆ ಇನ್ಪುಟ್ಸ್ ಕೊಟ್ಟು ನನ್ನನ್ನು ಭರತನಾಟ್ಯಂ ಕ್ಲಾಸಿಗೆ ಹಾಕಿ ಇವತ್ತು ಒಂದು ಟೀಚರ್ ರೋಲ್ನ ತುಂಬ ರೆಸ್ಪಾನ್ಸಿಬಲ್ ಆಗಿ ಪ್ಲೇ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ದ ರಿಲೀಸ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಗಂಗಾ, ನಮ್ಮೆಲ್ಲರ ಪ್ರೀತಿಯ ಅಮೃತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.